ಅಖಿಲ ಕರ್ನಾಟಕ ಒಕ್ಕೂಟ ಮೈಸೂರು ಜಿಲ್ಲೆ ಹಾಗೂ ತಾಲೂಕು ಘಟಕದ ವತಿಯಿಂದ ನಿವೃತ್ತ ಸರ್ಕಾರಿ ನೌಕರರಿಗೆ ಗೌರವ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಸೋಮೇಶ್ವರಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜಿಸಲಾಗಿದ್ದ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಕಾಳೇಗೌಡ, ಬಿಸಿ ವಿಜಯಕುಮಾರ್, ರಾಜ್ಯಾಧ್ಯಕ್ಷರಾದ ಬಿ ಎಂ ಮಧುಸೂದನ್, ಸಿ ಮರಿಗೌಡ, ಬಿ ರಮೇಶ್, ಡಾಕ್ಟರ್ ಅನಸೂಯ, ಪಿ ಮಾನಸ, ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ಅಧ್ಯಕ್ಷರು, ಸವಿನೆನಪು ಫೌಂಡೇಶನ್ ಮೈಸೂರು ಇವರ ವತಿಯಿಂದ ನಡೆಸಲಾಗಿರುತ್ತದೆ. ಗೌರವಿಸುವ ಹಂತದ ಕ್ಷಣದಲ್ಲಿ ಭಾಗಿಯಾದ ಸರ್ವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಸುದೀರ್ಘ ಸೇವೆ ಒಂದು ಸಾಧು ಜೀವನ ನಡೆಸಲಿ, ದೇವರಿಗೆ ಆರೋಗ್ಯವಾಗಿ ನೀಡಲಿ ಅಂತ ಆರಾಧಿಸ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಮೀಸಲಿಟ್ಟು ಸನ್ಮಾನ ಸ್ವೀಕರಿಸಿದ ಶಿಕ್ಷಕರ ಎಲ್ಲರಿಗೂ ಕೂಡ ಒಕ್ಕೂಟದ ಪರವಾಗಿ ಧನ್ಯವಾದಗಳು. ಧನ್ಯವಾದ. ನಾನು ಬದುಕಿದ್ರೆ ಸಾಕು, ಬೇರೆ ಹೇಗಾದ್ರೂ ಇರಲಿ ಅನ್ನುವಂಥ ಕಾಲ ಇದು. ಒಬ್ಬನನ್ನ ತುಳಿದು ಒಬ್ಬನನ್ನ ಬದುಕುವಂಥ ಕಾಲ ಇದು. ಹೇಗೋ ನಾನು ಏನು ಹೋಗ್ಬೇಕು, ಹೇಗೋ ನಾನು ತಿಳಿದುಕೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಅಷ್ಟೇ ಅಲ್ಲ, ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಅನ್ನೋದು ಒಂದು ಕಾಲ. ಹಾಗಾಗಿ ಇದರ ನಡುವೆ ಈ ಒಕ್ಕೂಟದವರು ನೀವು ಮಾಡ್ತಾ ಇದ್ದೀರಿ, ತುಂಬ ಸಂತೋಷ. ನಾನು ಅಂದ್ಕೊಳ್ತಾ ಇದ್ದೆ ಇವತ್ತು ಏನಾದರೂ ಒಂದು ಕೆಲಸ ಯಾರಾದರೂ ಬಂದು ಏನಾದರೂ ಮಾಡ್ತಾರೆ ಅಂದರೆ ಅದರಿಂದ ಏನೋ ಇಟ್ಕೊಂಡಿರ್ತಾರೆ. ಆದರೆ ಈ ಒಕ್ಕೂಟದವ್ರು ನಾನು ಎಲ್ಲ ಆ್ಯಂಗಲ್ ನೋಡಿದಾಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಸೇವೆ, ದೇವರ ಸೇವೆ ಅಂತ ಹನುಮಂತೆ ಇರೋರು ವಿಧಾನಸೌಧದ ಮೇಲೆ ಬಳಸ್ಬಿಟ್ರು ದೇವರ ಸೇವೆ ಅಂತ ಹೇಳಿ. ಅಂತಹ ಸೇವೆಯನ್ನು ಮಾಡಿದಂಥವ್ರನ್ನ ಯಾರೂ ಗುರುತಿಸ್ತಿರಲಿಲ್ಲ. ಈ ದಿವಸದ ಸಂದರ್ಭದಲ್ಲಿ ಸರ್ಕಾರಿ ಸೇವೆಗಳಿದ್ದಾರೆ ಅಂದರೆ ಒಂದು ರೀತಿ ದೃಷ್ಟಿ ಅವರು ಜೋರಾಗಿದ್ದಾರೆ ಕಾಣುವಂತೆ. ಆದರೆ ಅವರನ್ನು ಗುರುತಿಸಿಕೊಂಡು ಅವರನ್ನು ಬೆಳೆದಿರ್ತಾರೆ, ಅವರನ್ನು ಸಾತ್ವಿಕ ಕೊಡ್ತಾರೆ, ನಿಷ್ಠಾವಂತರಿದ್ದಾರೆ. ಅಂತಹ ನಿಷ್ಠಾವಂತರನ್ನು ಗುರುತಿಸುವಂತಹ ಪವಿತ್ರ ಕಾರ್ಯಕ್ರಮ ಇದಾಗಿದೆ. ಜೊತೆ ಜೊತೆಯಲ್ಲಿ ಸಮಾಜದ ಚಿಂತನೆಯ ಬಗ್ಗೆ ಮಾಡುವಂಥದ್ದು ಅದು ಒಳ್ಳೆಯ ಕೆಲಸ ಇದೆ. ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಏನಾಗಬೇಕು, ಸಮಾಜದ ಮಕ್ಕಳು ಹೇಗೆ ವಿದ್ಯಾವಂತರಾಗಬೇಕು, ಉದ್ಯೋಗಸ್ಥರಾಗಬೇಕು, ಅವರೆಲ್ಲ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಾಳಜಿಯನ್ನು ಕೂಡ ಇಟ್ಕೊಂಡಿದ್ದೀನಿ ಈ ಒಕ್ಕೂಟದವರು. ಜೊತೆ ಜೊತೆಯಲ್ಲಿ ಸಮಾಜದಲ್ಲಿ ಮುಂದಿನ ಬೆಳವಣಿಗೆ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅದರೊಳಗೆ ಮಠದ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಯವರ ಆಶೀರ್ವಾದದ ಜೊತೆಯಲ್ಲಿ ನಿರ್ಮಲಾನಂದ ಸ್ವಾಮಿಯವರನ್ನ ಮುಂದೆ ಇಟ್ಕೊಂಡು ನಾವು ಅದನ್ನ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಕೂಡ ನಿರ್ವಹಿಸಿಕೊಂಡಿದ್ದೀನಿ. ತುಂಬ ಸಂತೋಷ ನೀವು ಮಾಡ